ನೀವು ಕೂಡ ಇಲ್ಲಿ ಕಾಣಿಸ್ತಾ ಇರೋ ರೀತಿ ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಫೋಟೋಗೆ ಈ ರೀತಿ ಒಂದು ಸರ್ಕಲ್ ಡಿಸೈನ್ ಆ್ಯಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ನೀವೆಲ್ಲರೂ ಕೂಡ ಹಲವಾರು ಇನ್ಸ್ಟಾಗ್ರಾಮ್ ಅಕೌಂಟ್ಸ್ನಲ್ಲಿ ನೋಡಿರ್ತೀರ ಈ ರೀತಿ ಒಂದು ಸರ್ಕಲ್ ಡಿಸೈನ್ನ ಆ್ಯಡ್ ಮಾಡ್ಕೊಂಡಿರ್ತಾರೆ. ನೀವು ಕೂಡ ಈ ರೀತಿ ಒಂದು ಸರ್ಕಲ್ ಡಿಸೈನ್ನ ನಿಮ್ಮ ಪ್ರೊಫೈಲ್ ಫೋಟೋಗೆ ಆ್ಯಡ್ ಮಾಡೋದ್ರಿಂದ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಪ್ರೊಫೈಲ್ ವಿಸಿಟಿಂಗ್ ಬಂದು ಜಾಸ್ತಿ ಆಗ್ತಾ ಇರುತ್ತೆ. ಹಾಗೆ ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಹಲವಾರು ಫಾಲೋವರ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇರ್ತಾರೆ. ಹಾಗಿದ್ರೆ ಈ ರೀತಿ ಒಂದು ಸರ್ಕಲ್ ಡಿಸೈನ್ನ ಪ್ರೊಫೈಲ್ ಫೋಟೋಗೆ ಹೇಗೆ ಆ್ಯಡ್ ಮಾಡೋದಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಯ್, ನಾನು ಸಂದೀಪ್, ನೀವು ನೋಡ್ತಾ ಇರೋ S4 ಅಂಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮರದ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಮೇಲೂ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ನಲ್ಲಿರೋ ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡಿ, ಅದರಲ್ಲಿ ಇನ್ಸ್ಟಾ ರಾಕೆಟ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಾದ್ಮೇಲೆ ನಿಮಗೆ ಇನ್ಸ್ಟಾ ರಾಕೆಟ್ ವೆಬ್ಸೈಟ್ ಬಂದು ಫಸ್ಟಲ್ಲಿ ಕಾಣುತ್ತೆ. ನೀವು ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದಾಗ ನಿಮಗೆ ಇಲ್ಲಿ ಕ್ರಿಯೇಟ್ ಪ್ರೊಫೈಲ್ ಪಿಕ್ಚರ್ ನೋ ಅಂತ ಒಂದು ಆಪ್ಷನ್ ಕಾಣುತ್ತೆ. ನೀವು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಇಲ್ಲಿ ಹಲವಾರು ಡಿಸೈನರ್ಡ್ ಕಲರ್ ಬಾರ್ಡರ್ಸ್ ಕಾಣಿಸ್ತಾ ಇರುತ್ತೆ. ನಿಮ್ಗೆ ಇದರಲ್ಲಿ ಯಾವ ಡಿಸೈನ್ ಬಂದು ಇಷ್ಟ ಆಗುತ್ತೋ ಆ ಡಿಸೈನ್ನ ಸೆಲೆಕ್ಟ್ ಮಾಡಿ ಒಂದು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡು ಸೆಲೆಕ್ಟ್ ಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋನ ಈ ವೆಬ್ಸೈಟ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಪಿಕ್ಚರ್ನ ನೀವು ಇಂಪೋರ್ಟ್ ಮಾಡಾದ್ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಕಲರ್ ಬಾರ್ಡರ್ಗೆ ನೀವು ಇಂಪೋರ್ಟ್ ಮಾಡಿರುವಂಥ ಪಿಕ್ಚರ್ ಬಂದು ಕರೆಕ್ಟಾಗಿ ಅಡ್ಜಸ್ಟ್ ಆಗಿರುತ್ತೆ. ನೀವು ನಿಮ್ಮ ಪಿಕ್ಚರ್ಗೆ ಬ್ಲೂ ಟಿಕ್ನ ಆ್ಯಡ್ ಮಾಡಬೇಕಾಗಿದ್ದರೆ ನಿಮ್ಗೆ ಇಲ್ಲಿ ವೆರಿಫೈಡ್ ಬ್ಯಾರ್ಜ್ ಅಂತ ಒಂದು ಆಪ್ಷನ್ ಇರುತ್ತೆ. ನೀವು ಈ ವೆರಿಫೈಡ್ ಬ್ಯಾರ್ಜ್ ಆಪ್ಷನ್ನ ಎನೇಬಲ್ ಮಾಡಿ ಎನೇಬಲ್ ಮಾಡಿದ್ಮೇಲೆ ನಿಮ್ಮ ಫೋಟೋಗೆ ಈ ರೀತಿ ಒಂದು ಬ್ಲೂ ಟಿಕ್ ಬಂದು ಎನೇಬಲ್ ಆಗುತ್ತೆ. ನಿಮಗಿಲ್ಲಿ ಹಲವಾರು ಸರ್ಕಲ್ ಡಿಸೈನ್ ಸಿಗುತ್ತೆ. ನಿಮ್ಗೆ ಇದರಲ್ಲಿ ಯಾವ್ದು ಬಂದು ಇಷ್ಟ ಆಗುತ್ತೋ ಅದನ್ನು ನಿಮ್ಮ ಫೋಟೋಗೆ ಆ್ಯಡ್ ಮಾಡ್ಕೊಳ್ಳಿ. ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಸ್ಟೋರಿನ ಹಾಕಿದಾಗ ನೋಡೋರ ಕಣ್ಣಿಗೆ ಡಬಲ್ ಸರ್ಕಲಲ್ಲಿ ಕಾಣಿಸ್ತಾ ಇರುತ್ತೆ. ಈ ರೀತಿ ಇದು ತುಂಬ ನೋಡೋದಕ್ಕೆ ಯೂನಿಕ್ ಆಗಿ ಕಾಣಿಸ್ತಾ ಇರುತ್ತೆ. ಹಾಗೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಪ್ರೊಫೈಲ್ ವಿಸಿಟರ್ಸ್ ಕೂಡ ಜಾಸ್ತಿ ಆಗ್ತಾ ಇರ್ತಾರೆ. ಹಾಗೆ ನಿಮಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇರ್ತಾರೆ. ಇದರಿಂದ ನಿಮಗೆ ಇಷ್ಟ ಆಗಿರುವಂಥ ಡಿಸೈನ್ನ ನೀವು ನಿಮ್ಮ ಫೋಟೋಗೆ ಆ್ಯಡ್ ಮಾಡಿದ್ಮೇಲೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋನ ನಿಮ್ಮ ಮೊಬೈಲ್ ಗ್ಯಾಲರಿಗೆ ಸೇವ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಪ್ರೊಫೈಲ್ ಪಿಕ್ಚರ್ನ ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಮ ಫೋಟೋನ ನೀವು ಯಾವುದೇ ರೀತಿ ಕ್ರಾಪ್ ಮಾಡಬೇಕಾಗಿಲ್ಲ. ಈ ಫೋಟೋ ಬಂದು ಕರೆಕ್ಟಾಗಿ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಫೋಟೋಗೆ ಅಡ್ಜಸ್ಟ್ ಆಗಿರುತ್ತೆ. ನೀವು ಯಾವುದೊಂದು ಕ್ರಾಪ್ ಮಾಡದೆ ನಿಮ್ಮ ಫೋಟೋನ ಪ್ರೊಫೈಲ್ ಪಿಕ್ಚರಾಗಿ ಸೆಟ್ ಮಾಡ್ಕೊಬೋದು. ನೋಡಿದ್ರಲ್ಲ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಫೋಟೋಗೆ ಹೇಗೆ ಡಬಲ್ ಸರ್ಕಲ್ನ ಆ್ಯಡ್ ಮಾಡೋದಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ನಮ್ಮರಿದ್ದೆ ಲೈಕ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಮರದ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಮೇಲೂ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.